ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ಇವತ್ತು ಬಂದು ಸಂಜೆ ಒಂದು 4 ಗಂಟೆಗೆ ಲಾಕ್ ಶುರು ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತು ಬಂದು ಸಿಂಬಲ್ನ ಕಟ್ ಮಾಡ್ತಾ ಇದ್ದೀನಿ. ಅಂದರೆ ಕ್ಯಾಮ್ರಾ ಇಟ್ಕೊಳೋರು ಯಾರೂ ಇಲ್ಲ, ನಾನು ಒಬ್ಬನೇ ಒಂದು ಚೇರ್ಗೆ ವರ್ಕ್ಸ್ಬಿಟ್ಟು ಸೆಲ್ಫಿ ಸ್ಟಿಕ್ನ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ಏನಾದರೂ ಅದೇನಾದರೂ ಬ್ಯಾಲೆನ್ಸ್ ತಪ್ಪಿ ಕೆಳಗಡೆ ಬಿದ್ದೈತಂದರೆ ಡಿಸ್ಪ್ಲೇ ಹೊಡೆದೋಗೋದಂತ ಗ್ಯಾರಂಟಿ. ಓಕೆ ಫ್ರೆಂಡ್ಸ್, ಓಕೆ ಫ್ರೆಂಡ್ಸ್, ಈಗ ಸಿಮಲ್ ಕಟ್ ಮಾಡ್ತಾ ಇದ್ದೀನಿ. ಕ್ಯಾಮ್ರಾ ನೋಡ್ಕೊಂಡೆ ಕಟ್ ಮಾಡೋಕ್ಕಾಗಲ್ಲ. ಕ್ಯಾಮ್ರಾ ನೋಡ್ಕೊಂಡು ಕಟ್ ಮಾಡ್ಕೊಂಡ್ರೆ ಬೆರಳಂತೂ ಕೊಯ್ಕೊಳ್ಳೋದಂತೂ ಗ್ಯಾರಂಟಿ. ಅದಕ್ಕೋಸ್ಕರ ಆ ಕಡೆ ನೋಡಬೇಕು, ಈ ಕಡೆಯೂ ನೋಡಬೇಕು. ಅಂದರೆ 2-3 ಸರಿ ಬೆರಳಂತೂ ಕೊಯ್ಕೊಂಡಿದ್ದೀನಿ. ಒಂದು ಸರಿ ಇಲ್ಲಿ, ಒಂದು ಸರಿ ಚರ್ಮನೇ ನೋಡಿ, ಇಲ್ಲಿ ಚರ್ಮನೇ ಎದೋಗಿತ್ತು, ಅಷ್ಟು ಕೊಯ್ಕೊಂಡಿದ್ದೆ. ಅಂದರೆ ಈ ಕುಡುಗೋಲು ಅಷ್ಟು ಚೂಪಾಗಿದೆ ನೋಡಿ, ಎಷ್ಟು ಚೂಪಾಗಿದೆ. ಅಲ್ಕೊಳ್ಳೋ ಅಷ್ಟು ಮುಂಡೆ ಆಗಿದೆ ಇವಾಗ ಕೊಯ್ದು ಕೊಯ್ದು. ಆದರೆ ಮೊದಲೆಲ್ಲ ತರ್ಸ್ಕೊಂಬಂದಾಗ ತುಂಬಾ ಚೂಪಿತ್ತು ಫ್ರೆಂಡ್ಸ್. ಓಕೆ, ಈಗ ಕೊಯ್ಬೇಕು. ಇನ್ನು ನಮ್ಮ ಭೀಮಾ ಮತ್ತು ನಮ್ಮ ಮೈಲಾರಿ ಇನ್ನು ಮಿಷಿನ್ ಮನೇಲೆ ಇದ್ದಾರೆ, ಕರ್ಕೊಂಡು ಬಂದಿಲ್ಲ ಇನ್ನು. ಅವ್ರನ್ನ ಕರ್ಕೊಂಬಂದ್ರೆ ಕೊಯ್ಯೋದಕ್ಕಂತೂ ಬಿಡಲ್ಲ. ನನಗೆ ನಿನಗೆ, ನನಗೆ ನಿನಗೆ ಅಂತ ಕಿತ್ಲಾಡ್ತಾ ಇರ್ತಾರೆ. ಅಂದರೆ ಇಷ್ಟಿಷ್ಟೇ ಪೀಸ್ ಕಟ್ ಮಾಡ್ತಾ ಇದ್ದೀನಿ ಹಿಂಗಿರೋದನ್ನು, ಯಾಕಂದರೆ ಬಾಯಿಗೆ ತುಂಬ ಚೆನ್ನಾಗಿ ಸಿಗುತ್ತೆ ತಿನ್ನೋದಕ್ಕೆ, ಮತ್ತು ತುಂಬ ವೇಸ್ಟ್ ಕೂಡ ಆಗೋಲ್ಲ. ಅದಕ್ಕೋಸ್ಕರ ಇಷ್ಟೇ ಕಟ್ ಮಾಡಾಕ್ತಾ ಇದ್ದೀನಿ. ಚಾಪ್ ಕಟ್ಟರ್ ಇದ್ದರೆ ತುಂಬಾ ಬೆಸ್ಟು, 1 ಇಂಚ್ಗೆ ಕಟ್ ಮಾಡುತ್ತೆ. ಅಂದರೆ ಈ ಇಷ್ಟು ಉದ್ದ ಇರೋ ಪೀಸ್ನ ಎರಡು ಭಾಗ ಕಟ್ ಮಾಡುತ್ತೆ, ತುಂಬ ಚೆನ್ನಾಗಿ ತಿನ್ನುತ್ತೆ. ಆ ಚಾಪ್ ಕಟ್ಟರ್ ತರಬೇಕಂದ್ರೆ 12,000 15,000 20,000 ಕೊಡಬೇಕು. ಬೇಕಾಗಿಲ್ಲ, 100 ರೂಪಾಯಿ ಕುಡ್ಗೋಲ್ ಸಾಕು, ಆರಾಮಾಗಿ ಕೊಯ್ಬೋದು ಅಲ್ವಾ. ಅಂದರೆ ಚಾಪ್ ಕಟ್ಟರ್ ಕೊಯ್ದಂಗೆ ನಾವು ಕೊಯ್ಯೋಕ್ಕಾಗಲ್ಲ ಫ್ರೆಂಡ್ಸ್, ಯಾಕಂತೇಳಿದ್ರೆ ಅಷ್ಟೊಂದು ಚೆನ್ನಾಗಿರುತ್ತೆ ಅದು. ಇದೆಲ್ಲ ಚೆನ್ನಾಗಿರಲ್ಲ, ಯಾಕಂದರೆ ಯಾವ ಮರ ಕೈಗಳು ಕಟ್ ಮಾಡ್ಕೊತೀವಿ. ಏನಂದರೆ ಅದರಲ್ಲಿ ಫಾಸ್ಟ್ ಆಗುತ್ತೆ ಕೆಲಸ, ಕೆಲಸ ಅಂತೂ ತುಂಬಾ ಫಾಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಅದಿದ್ರೆ ಬೆಸ್ಟು. ಅದನ್ನು ತೊಗೊಂಡೋಗೋದ್ರೆ 12,000 15,000 ಹೇಳ್ತಾರೆ. ಎಲ್ಲಿಂದ ಎತ್ಕೊಂಡ್ಬಂದು ಕೊಡೋಣ ಅಂದ್ಬಿಟ್ಟು ಆರಾಮಾಗಿ ಒಂದು ಕುಡುಗಲ್ಲಿ ಇಟ್ಕೊಂಡಿದ್ರಿ. ಅಂದರೆ ಅವೆಲ್ಲ ತುಂಬ ಜಾಸ್ತಿ ಕುರಿಗಳು ಹಸುಗಳು ಇರುತ್ತಲ್ಲ, ಅವಕ್ಕೋಸ್ಕರ ಒಂದು ಚಾಪ್ ಕಟ್ಟರ್ನ ಜಾಸ್ತಿ ಯೂಸ್ ಮಾಡ್ತಾರೆ ಎಲ್ಲ. ನಮ್ಮಂಗೆ ಏನು ಒಂದೆರಡು ಕಟ್ಕೊಂಡಿರೋರೆಲ್ಲ ಏನಕ್ಕೋ ಸುಮ್ಮನೆ ಒಂದು ಕುಡುಗಲ್ಲಿದ್ರೆ ಬೆಸ್ಟು, ಸಾಕು ನಮಗೆ ಯುಮಿ ಬಂಡವಾಳ ಹಾಕಿ ಇದು ಮಾಡೋದಕ್ಕೆ ಬೇಡ ಅಂದ್ಬಿಟ್ಟು ಒಂದು ಕುಡುಗಲ್ಲಿ ಇಟ್ಕೊಂಡು ಕಟ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇನ್ನು 1/2 ಗಂಟೆ ಆಗುತ್ತೆ. ಇದನ್ನೇ 1/2 ಗಂಟೆ ನಾನೇನು ಲಾಗ್ ಮಾಡಿದ್ರೆ ನಿಮಗೂ ಕೂಡ ಬೇಜಾರಾಗುತ್ತೆ. ಓಕೆ, ನೆಕ್ಸ್ಟ್ ಏನು ಕೆಲಸ ಮಾಡ್ತೀನಿ ಅಂತ ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ಟೈಮ್ ನಿಮ್ಮ ಚಾನಲ್ನ ನೋಡ್ತಾ ಇದ್ದೆ, ದಯವಿಟ್ಟು ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ. ಅಂದರೆ ಕೆಳಗಡೆ ರೆಡ್ ಬಟನ್ ಇರುತ್ತಲ್ಲ, ಅದನ್ನು ಒತ್ತಿ ಹಾಗೆ ಗಂಟೆ ಬರ್ತೈತೆ, ಆ ಗಂಟೆನ ಹೊಡೀರಿ. ನಾನು ಈ ಹೊಸ ವೀಡಿಯೋ ಮಾಡಿದಾಗೆಲ್ಲ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ, ನೀವೇ ಮೊದಲಾಗಿ ನೋಡ್ಬೋದು. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಏನು ಕೆಲಸ ಮಾಡ್ತೀನಿ ಅಂತ ಬನ್ನಿ ನೋಡೋಣ. ಓಕೆ ಫ್ರೆಂಡ್ಸ್, ಈಗ ನಮ್ಮ ಭೀಮಾ ನಮ್ಮ ಮೈಲಾರಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅವ್ರ ಪಾಡಕ್ಕೆ ಅವ್ರು ಬ್ಯಾಟಿಂಗ್ ಮಾಡ್ತಾ ಇರ್ತಾರೆ, ನಮ್ಮ ಪಾಡಕ್ಕೆ ನಮ್ಮ ಕೆಲಸ ನೋಡ್ಬೋದು ಇವಾಗ ನೋಡಿ ಫ್ರೆಂಡ್ಸ್. ಸುಮಾರು ಸಂಜೆ 4:30 ಆಗಿದೆ, ಆದರೂ ಕೂಡ ಎಷ್ಟು ಬಿಸಿಲು ಹೊಡಿತಾ ಇದೆ ನೀವೇ ನೋಡಿ. ಅಂದರೆ ಯಾವ ರೀತಿ ಇದೆ ಅಂದರೆ ಚೆನ್ನೈಯಲ್ಲಿ ಇದ್ದಂಗಿದೆ, ಆದರೆ ಮಡ್ರಾಸಲ್ಲಿ ಯಾವ ರೀತಿ ಬಿಸಿಲಿರುತ್ತೆ ಅದೇ ಥರ ಐತಪ್ಪ. ಏನು ಬಿಸಿಲು ಹೊಡಿತಾ ಇದೆ ಅಂದರೆ ಅಷ್ಟು ಬಿಸಿಲು ಹೊಡಿತಾ ಇದೆ. ಓಕೆ, ಇವಾಗ ಬಂದು ಕನಕಾಂಬ್ರ ಹೂವು ತುಂಬ ಚೆನ್ನಾಗಿ ಬಿಟ್ಟಿದೆ ಅಂದರೆ ಇವತ್ತು ತಿಳಬೇಕಾಗಿತ್ತು. ಆದರೆ ಲಾಕ್ಡೌನು ಇದೆಲ್ಲ ಇರೋದ್ರಿಂದ ಸುಮಾರು ಒಂದೊಂದಿನ ಲೇಟ್ ಆಗ್ತಾಯಿದೆ. ಯಾಕಂತೇಳಿದ್ರೆ ಹೂವು ಯಾರು ತಗೊಳ್ತಾನೂ ಇಲ್ಲ, ಮಾರ್ತಾನೂ ಇಲ್ಲ. ಅದಕ್ಕಾಗಿ ಪಾಪ 10 ಗಂಟೆವರೆಗೂ ಟೈಮ್ ಇರುತ್ತೆ, ಅಷ್ಟೊತ್ತಿಗೆ ಎಷ್ಟು ವ್ಯಾಪಾರ ಆಗುತ್ತೆ ಅಂದ್ಬಿಟ್ಟು ಅಂದರೆ ಒಂದಿನ ಇಸ್ಕೊಂಡ್ರೆ ಇನ್ನೊಂದು ದಿನ ಕೂಡ ಅದನ್ನು ಕೂಡ ಸೇಲ್ ಮಾಡ್ತಾರೆ. ಓಕೆ, ಏನು ಮಾಡೋಕ್ಕಾಗಲ್ಲ, ಇಡೀ ಪ್ರಪಂಚಕ್ಕೆ ಬಂದಿರೋದು ನಾನು ಒಬ್ಬನಿಗೆಲ್ಲ. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಕನಕಾಂಬ್ರದ ತೋಟಕ್ಕೆ ನೀರು ಹರಿತಾ ಇದೆ, ಅಂದರೆ ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ.
ಓಕೆ ಫ್ರೆಂಡ್ಸ್, ಈ ಥರ ಒಂದು ನೀರುಗಳನ್ನ ಬಿಡ್ತಾ ಇದ್ರಿ. ಅಂದರೆ ಮೊದಲೆಲ್ಲ ಕಟ್ಟ ನೀರುಗಳಿತ್ತು, ಆದರೆ ಇವಾಗ ಎಲ್ಲಿ ಈ ಒಂದು ನೀರುಗಳು ಕಮ್ಮಿ ಇರೋ ಟೈಮಲ್ಲಿ ಎಲ್ಲ ಡ್ರಿಪ್ ಲೈನ ಇನ್ಲೈನ ನಡೀಬೇಕು. ಓಕೆ, ಹೆಂಗೋ ಪರವಾಗಿಲ್ಲ, ಇರೋದ್ರಲ್ಲಿ ಹಂಗೆ ಬೆಳೆದು ಜೀವನ ಮಾಡಲೇಬೇಕು, ಇನ್ನೇನು ಮಾಡೋಕ್ಕಾಗಲ್ಲ. ಅಂದರೆ ನಾವು ಅಂದ್ಕೊಂಡಂಗೆ ಲೈಫ್ ಇರೋಲ್ಲ, ಲೈಫ್ ಬಂದಂಗೆ ನಾವಿರಬೇಕು ಅಲ್ವಾ. ಅದಕ್ಕೋಸ್ಕರ ಏನೇ ಮಾಡಿ ಬೆಳೀಲೇಬೇಕು. ಇದೇ ಇದು ಬಿಟ್ಟರೆ ನಮ್ಮ ಜೀವನ, ಇದು ಬಿಟ್ಟರೆ ಇನ್ನೇನು ನಮಗೆ ಬೇರೆ ಕೆಲಸ ಗೊತ್ತಿಲ್ಲ, ಬೇರೆ ಕೆಲಸ ಏನಾದರೂ ಮಾಡೋಣ ಅಂತ. ಓಕೆ, ಬಂದಿದ್ರಲ್ಲೇ ಸಂತೋಷ ಬಿದ್ದು ಬಂದಿದ್ರಲ್ಲೇ ಈ ಒಂದು ಕೆಲಸ ಮಾಡ್ಕೊತಾ ನಗ್ನಾಗ್ತಾ ಇರಬೇಕು. ಹಾಗೆ ಫ್ರೆಂಡ್ಸ್, ಇವತ್ತು ಇನ್ಲೈನ್ ನೀರು ಹರಿತಾ ಇದೆ. ಅಂದರೆ ಸುಮಾರು ಒಂದು ಅವರ್ ಬಿಟ್ಟರೆ ಸಾಕು, ಒಂದು ಗಿಡಕ್ಕೆ ಬಂದು ಸುಮಾರು ಒಂದು 2 ಲೀಟ್ರು ನೀರು ಪಾಸ್ ಆಗುತ್ತೆ ಒಂದು ಗಿಡಕ್ಕೆ. ಅಷ್ಟಾದರೆ ತುಂಬ ಚೆನ್ನಾಗಿರುತ್ತೆ, ಸಾಕು. ಅದಲ್ದಿರ ಈ ಕೆರೆ ಮಣ್ಣು, ಕಪ್ಪು ಬ್ಲ್ಯಾಕ್ ಮಣ್ಣು ಕಾಣಿಸ್ತಾ ಇದೆಯಲ್ಲ, ಈ ಒಂದು ಬ್ಲ್ಯಾಕ್ ಮಣ್ಣು ಕೂಡ ಹಾಕಿದಿರಿ. ಅಂದರೆ ತಣುವು ತುಂಬ ಚೆನ್ನಾಗಿ ನಿಲ್ಲುತ್ತೆ ಅಂತ ಈ ಥರ ಒಂದು ಮಾಡಿದಿರಿ. ಇದು ನಮ್ಮ ಸಂಪು, ಈ ಒಂದು ಸಂಪಲ್ಲಿ ನೀರನ್ನ ಸ್ಟೋರೇಜ್ ಮಾಡ್ಕೊತೀರಿ. ಅಂದರೆ ಇದರಲ್ಲಿ ಸ್ಟಾಕ್ ಮಾಡ್ಕೊತೀರಿ, ಇದರಲ್ಲಿ ಸ್ಟಾಕ್ ಮಾಡ್ಕೊಂಡು ನಮ್ಗೆ ಯಾವಾಗ ಬೇಕೋ ಈ ಥರ ಒಂದು ತೋಟಗಳಿಗೆ ನಾವು ಬಿಟ್ಕೊತೀರಿ. ಹಾಗೆ ಫ್ರೆಂಡ್ಸ್, ಮೊನ್ನೆ ಒಂದು ಅಕ್ಸೆ ಇದೆ, ಅಕ್ಸೆ ಮರದ್ದು ಒಂದು ಬೀಜನ ನೀರು ದುಮ್ಕೋದು ತುಂಬ ಸೋಂಡಿದೆ. ಇನ್ನೊಂದು ಅವರ್ ಇರುತ್ತೆ, ಅದಕ್ಕೋಸ್ಕರ ಮೋಟ್ರ್ ಆಫ್ ಮಾಡೋಕ್ಕಾಗಲ್ಲ, ನಾನು ಲಾಗ್ ಮಾಡೋಕ್ಕಾಗಲ್ಲ. ಓಕೆ, ಹಾಗೆ ಮೊನ್ನೆ ಅಕ್ಸೆದು ಒಂದು ಬೀಜನ ಬಿತ್ತನೆ ಮಾಡ್ತೈತೆ, ಅದು ಇವತ್ತು ತುಂಬ ಚೆನ್ನಾಗಿ ಮಳೆತಿದೆ. ಬನ್ನಿ, ಹೇಗಿದೆ ಅಂತ ನೋಡ್ಕೊಂಬನ್ನಿ. ಅಂದರೆ ಫ್ರೆಂಡ್ಸ್, ಒಂದೊಂದು ಬೇಗ ಮಳೆತಿದ್ದಾವೆ, ಒಂದೊಂದು ಬೇಗ ಇನ್ನೂ ಮಳಿತಾ ಇದ್ದಾವೆ. ಅಂದರೆ ಇದೆಲ್ಲ ನಿನ್ನೆ ಮೊನ್ನೆ ಉಣಿರೋದು, ಇದೆಲ್ಲ ಆಲ್ಮೋಸ್ಟು ಲೇಟಾಗಿ ಬರುತ್ತೆ, ಇನ್ನೂ ಒಂದು 3-4 ದಿನ ಟೈಮ್ ಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಹಾಗೆ ನಮ್ಮ ಕನಕಾಂಬರ ಅಲ್ಲಿ ನಾಟಿ ಮಾಡಿದಿರಿ, ಅದಿನ್ನೂ ಬರೋದಕ್ಕೆ ಸುಮಾರು ಇನ್ನೂ ಒಂದು 10 ದಿನ ಬೇಕು. ಅಂದರೆ ಹಾಕಿ ಒಂದು 4 ದಿನ ಇದೆ, ಇನ್ನೂ 10 ದಿನ ಬೇಕು. ಹಾಗೆ ಸಿಕ್ಕಾಪಟ್ಟೆ ಬಿಸಿಲಿದೆ. ಹಾಗೆ ಈ ಒಂದು ಡ್ರಮ್ಮಲ್ಲಿ ನೀರು ಬಿಡ್ತಾ ಇದ್ದೀನಿ, ಡ್ರಮ್ಮು ತುಂಬ ಬಂತು. ಅಂದರೆ ಕನಕಾಂಬರ ಗಿಡಕ್ಕೆ ಈ ಥರ ಒಂದು ಡ್ರಮ್ಮು ನೀರು ಬಿಡ್ತಾ ಇದ್ದೀನಿ. ಅಂದರೆ ತೋಟಕ್ಕೆ ಬಿಟ್ಟರೆ ತುಂಬ ಪ್ರೆಷರ್ ಇರುತ್ತೆ, ಹಿಂಗೆ ತೋರಿಸ್ಬೋದು ನೋಡಿ ಹಿಂಗೆ. ಆದರೆ ಇವಾಗ ಬಿಡ್ತಾರೋದು ಕನಕಾಂಬರಕ್ಕೆ ಪ್ರೆಷರ್ ಇರಲ್ಲ, ಅದಕ್ಕೋಸ್ಕರ ಇದನ್ನು ಇದು ಮಾಡಬೇಕಾಗುತ್ತೆ. ಓಕೆ ಬನ್ನಿ ಫ್ರೆಂಡ್ಸ್, ಹಂಗಾದ್ರೆ ಕನಕಾಂಬರ ಗಿಡಕ್ಕೆ ನೀರು ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಬನ್ನಿ ನೀರು ಹಾಕೋಣ. ಅಂದರೆ ಒಂದು ಡ್ರಮ್ಮಲ್ಲಿ ಇಟ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಹಟ್ಟಿದ್ದಾಯಿತು ನೀರು. ಅಂದರೆ ಇವು ಮಟ್ಟಕ್ಕೆ ನಂದಿದೆ. ಅಂದರೆ ಒಂದು ಡ್ರಮ್ ನೀರನ್ನ ಇಷ್ಟು ಮಾತ್ರ ಹಟ್ಟಿದ್ದೀನಿ. ಅಂದರೆ ಇದು ಮಳೆಯೋದಕ್ಕೆ ಇನ್ನೂ ತುಂಬ 10 ದಿನ ಬೇಕು.
ಅಲಸಂದಿ ಇದು ಅಕ್ಸೆ ಸೊಪ್ಪು ಇವೆಲ್ಲ ತುಂಬ ಬೇಗ ಅರ್ಜೆಂಟ್ ಮೊಳಿಯುತ್ತೆ, ಆದರೆ ಇದು ಸ್ವಲ್ಪ ಟೈಮ್ ತೊಗೊಂಡೇ ತಗೊಳುತ್ತೆ. ಓಕೆ ಫ್ರೆಂಡ್ಸ್, ವಿಡಿಯೋ ತುಂಬ ಲಾಂಗ್ ಆಗ್ತಾ ಬಂದಿದೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಲಾಗ್ ಮಾಡೋದಕ್ಕೂ ಸಾಕಿ ನೀರು ಎಷ್ಟು ಸುರಿಸ್ಬೇಕು ಅಂದರೆ ಡೈಲಿ ಸುರಿಸ್ತೀರಿ, ಲಾಗೇ ಅಂತಲ್ಲ, ನಮ್ಮ ಜೀವನನೇ ಇಷ್ಟು. ಬೆವರನ್ನ ಸುರಿಸಿ ನಾವು ಕಷ್ಟ ಬೆಳೆಯಬೇಕು. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ಕಷ್ಟ ಬಿದ್ದು ನಮ್ಮ ಒಂದು ದಿನಚರಿ ಒಂದು ಹೇಗಿರುತ್ತೆ, ನಮ್ಮ ಕೆಲಸಗಳು, ನಮ್ಮ ರೈತರ ಕಷ್ಟ ಏನು ಸಿಕ್ಕವು ಏನು ಅಂತ ಪ್ರತಿ ಒಂದು ನಿಮ್ಮ ಹತ್ರ ಹಂಚ್ಕೊತೀನಿ. ಆದರೆ ತುಂಬ ಜನ ನೋಡ್ತಾರೆ, ಆದರೆ ನನಗೆ ಯಾರೂ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಹಳ್ಳಿಯವರು, ನಾವು ರೈತರು ಅಂತ ಏನಾದರೂ ಅಂದ್ಕೊಂಡಿದ್ದಾರೋ ಏನೋ ಗೊತ್ತಿಲ್ಲ ಅವರು. ಓಕೆ ಫ್ರೆಂಡ್ಸ್, ನೀವಾದರೂ ನಮಗೆ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ, ನಮ್ಮಂಥ ಒಂದು ಸಣ್ಣ ಪುಟ್ಟ ರೈತರನ್ನು ಬೆಳೆಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾಳೆ ಒಳ್ಳೆ ವಿಡಿಯೋ ಎತ್ಕೊಂಡಾದಷ್ಟು ಬಗ್ಗೆ ನಿಮ್ಮದೇ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾರೆ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.